हेलो फ्रेंड्स, नमस्कार एल्लारिगू। वेलकम बैक टू सखी सुलक्षण यूट्यूब चैनल। इत्तीचिन दिनगळल्लि बहुतेक हेण्णु मक्कळिगे PCOD अथवा PCOS समस्या कंडुबरुत्तिदे। PCOS अंद्रे पॉलिसिस्टिक ओवरियन सिंड्रोम अथवा पॉलिसिस्टिक ओवरियन डिसऑर्डर। हार्मोनल इंबैलेंस निंद ई समस्ये हेच्चागि उंटागुत्तिदे। इत्तीचिगे सामान्यवागि चिक्क वयस्सिन हेण्णु मक्कळल्लि मत्तु स्त्रीयरल्लू कूड ई समस्ये कंडुबरुत्तिदे। ಈ PCOD ಅನ್ನೋದು ಅಂಡಾಶಯದಲ್ಲಿ ತುಂಬಾ ನೀರುಗುಳ್ಳೆಗಳು ತುಂಬಿಕೊಂಡಿರೋದ್ರಿಂದ ಇದನ್ನ ಪಾಲಿಸಿಸ್ಟಿಕ್ ಓವರಿ ಅಂತ ಹೇಳ್ತೀವಿ। ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದ್ದಾಗ ಈ PCOD ಸಮಸ್ಯೆ ಎದುರಾದಾಗ ತಿಂಗಳ ತಿಂಗಳ ಪೀರಿಯಡ್ ಬರೋದಿಲ್ಲ। ಇದರಿಂದ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ, ಮುಖದ ಮೇಲೆ ಮೊಡವೆಗಳು ಆಗುತ್ತವೆ, ದೇಹದಲ್ಲಿ ಅತಿಯಾಗಿ ಕೂದಲು ಬೆಳೆಯುವುದಕ್ಕೆ ಶುರುವಾಗುತ್ತೆ, ತಲೆ ಕೂದಲು ಕೂಡ ಹೆಚ್ಚಾಗಿ ಉದುರುತ್ತದೆ। ಹೀಗೆ ಈ ಸಮಸ್ಯೆ ಇದ್ದವರು ಒಬ್ಬೊಬ್ಬರಿಗೂ ಒಂದೊಂದು ತರಹದ ಲಕ್ಷಣಗಳು ಕಾಣಿಸ್ತಾ ಹೋಗುತ್ತವೆ। ಜೊತೆಗೆ ಡಯಾಬಿಟಿಸ್ ಟೈಪ್ 2 ಮತ್ತು ಹೃದಯ ರಕ್ತನಾಳಗಳ ಆರೋಗ್ಯದ ಸಮಸ್ಯೆಗಳು ಕೂಡ ಎದುರಾಗುತ್ತವೆ। ಆದ್ದರಿಂದ ಈ ಸಮಯದಲ್ಲಿ ಮಹಿಳೆಯರು ಮಾಡಬೇಕಾದ ಮುಖ್ಯ ಕೆಲಸ ಅಂದ್ರೆ ತಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆಯನ್ನು ತಂದುಕೊಳ್ಳಬೇಕು। ಜೊತೆಗೆ ಬೆಳಗ್ಗೆ ಸಂಜೆ ನಿತ್ಯ ನಿಯಮಿತವಾಗಿ ವ್ಯಾಯಾಮ ಮಾಡಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು। ಹಾಗಾದರೆ ಈ ಸಮಯದಲ್ಲಿ ಯಾವ ಆಹಾರಗಳನ್ನು ತಿನ್ನಬೇಕು ಮತ್ತು ಯಾವ ಆಹಾರಗಳನ್ನು ತಿನ್ನಬಾರದು ಅನ್ನೋ ಪ್ರಶ್ನೆ ಕೂಡ ಕಾಡುತ್ತೆ। PCOD ಸಮಸ್ಯೆ ಇದ್ದವರು ಹೊರಗಡೆ ಸಿಗುವ ಬೇಕರಿ ಫುಡ್, ಜಂಕ್ ಫುಡ್ಗಳನ್ನು ತಿನ್ನಬಾರದು, ಸಕ್ಕರೆ ಮತ್ತು ಅನ್ನವನ್ನು ಹೆಚ್ಚಾಗಿ ಸೇವನೆ ಮಾಡಬಾರದು, ಜೊತೆಗೆ ಪ್ಲಾಸ್ಟಿಕ್ನಲ್ಲಿ ಶೇಖರಣೆಯಾಗಿರುವ ಆಹಾರವನ್ನು ಸೇವಿಸಬಾರದು, ಹೆಚ್ಚು ಎಣ್ಣೆಯಿಂದ ತಯಾರಿಸಿದ ಆಹಾರವನ್ನು ತಿನ್ನಬಾರದು, ಉಪ್ಪು, ಹುಳಿ, ಸಿಹಿ, ಎಣ್ಣೆ ಈ ನಾಲ್ಕನ್ನು ಕೂಡ ತಮ್ಮ ಆಹಾರದಲ್ಲಿ ಸೇವನೆ ಮಾಡುವುದು ಪೂರ್ತಿಯಾಗಿ ಕಡಿಮೆ ಮಾಡಬೇಕು। ಬದಲಿಗೆ ಹಸಿ ತರಕಾರಿ, ಸೊಪ್ಪು, ಕಾಳು ಪಲ್ಯ ಊಟದ ಜೊತೆ ಇರಲಿ। ಹೆಚ್ಚು ಹಣ್ಣುಗಳನ್ನು ಆಗಾಗ ಸೇವಿಸಿ। ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಆಕಳು ತುಪ್ಪವನ್ನು, ಅದರಲ್ಲೂ ದೇಸಿ ಆಕಳ ತುಪ್ಪವನ್ನು ಸೇವನೆ ಮಾಡುವುದರಿಂದ PCOD ಸಮಸ್ಯೆನ ದೂರ ಮಾಡಬಹುದು। ತಿನ್ನುವ ವಸ್ತುಗಳನ್ನು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಇಡುವುದನ್ನು ತಪ್ಪಿಸಿ ಆದಷ್ಟು ಮನೆಗಳಲ್ಲಿ ಸ್ಟೀಲ್ ಅಥವಾ ಗಾಜಿನ ಡಬ್ಬಗಳಲ್ಲಿ ಆಹಾರವನ್ನು ಶೇಖರಿಸಿ। ಇದರ ಜೊತೆಗೆ ಅಡುಗೆಗೆ ಮಣ್ಣಿನ ಪಾತ್ರೆಗಳನ್ನು ಹೆಚ್ಚಾಗಿ ಬಳಸಿ। ಚೆನ್ನಾಗಿ ವಾಕ್ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ, ಎಕ್ಸಸೈಸ್ ಯೋಗ ಮಾಡಿ, ಸಾಧ್ಯವಾದರೆ 15 ನಿಮಿಷ ಧ್ಯಾನ ಮಾಡಿ, ಇದು ಕೂಡ ತುಂಬ ಮುಖ್ಯ। PCOD ಇನ್ನೊಂದು ಮುಖ್ಯ ಕಾರಣ ಹಾರ್ಮೋನುಗಳ ಅಸಮತೋಲನ। ಮಾನಸಿಕ ಒತ್ತಡದಿಂದ ಕೂಡ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಣಿಸುತ್ತದೆ, ಹೀಗಾಗಿ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಹೆಚ್ಚು ಟೆನ್ಷನ್ ಆಗಬಾರ್ದು। ಜೊತೆಗೆ ಅಧಿಕ ಮಾತ್ರೆಗಳನ್ನು ಸೇವನೆ ಮಾಡಬಾರ್ದು, ಪ್ರತಿ ಸಲ ತಲೆನೋವು ಬಂದಾಗಲೆಲ್ಲ ಮಾತ್ರೆ ಸೇವಿಸಬಾರ್ದು, ಇದರಿಂದನೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವುದು। ಹೀಗೆ ಒಳ್ಳೆ ವ್ಯಾಯಾಮದ ಜೊತೆ ಒಳ್ಳೆ ಡಯಟನ್ನು ಫಾಲೋ ಮಾಡೋ ಮುಖಾಂತರ PCOD ಸಮಸ್ಯೆಯನ್ನು ಖಂಡಿತವಾಗಲೂ ದೂರ ಮಾಡಬಹುದು। ಈ ಒಂದು ನನ್ನ ಮಾಹಿತಿ ಇವತ್ತು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ। ಥ್ಯಾಂಕ್ ಯು।